ಇವತ್ತಿನ 91 ಸ್ಟೋರೀಸ್ ಗಾಂಧಾರಿ ವಿದ್ಯೆ. ದೇವರೇ ನಮಸ್ಕಾರ, ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ನಾನು ನಿಮ್ಮ ಮನೆ ಮಗ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಗಾಂಧಾರಿ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಮಹಾಭಾರತದಲ್ಲಿರೋ ಧೃತರಾಷ್ಟ್ರನ ಪತ್ನಿ ಹಾಗೂ ದುರ್ಯೋಧನನ ತಾಯಿ. ಧೃತರಾಷ್ಟ್ರ ಹುಟ್ಟುಕೊಳ್ಳನಾಗಿದ್ದರಿಂದ ಮದುವೆಯಾದ ನಂತರ ಗಾಂಧಾರಿಯು ತನ್ನ ಗಂಡನ ಇಡೀ ಜಗತ್ತನ್ನು ನೋಡಕ್ ಸಾಧ್ಯ ಆಗೋದಿಲ್ಲ, ಹುಟ್ಟುಕೊಳ್ಳನಾಗಿರ್ತಾರೆ. ನಾನು ಸಹ ಈ ಜಗತ್ತನ್ನ ನೋಡೋದಿಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾಳೆ. ಅದೇ ಗಾಂಧಾರಿ ಆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ ನಂತರ ಇಡೀ ಜೀವನಮಾನ ಕಳೀತಾಳೆ. ಪ್ರತಿಯೊಂದು ವಸ್ತುಗಳನ್ನ ಅವರು ಗುರುತಿಳಿತಾಳೆ, ನೋಡ್ತಿರನೇ ಅವರು ಪ್ರತಿಯೊಬ್ಬರನ್ನ ಮಾತಾಡಿಸ್ತಾರೆ. ಈ ತರ ಇರುತ್ತೆ ಅವ್ರ ಜೀವನ. ಗಾಂಧಾರಿ ಮಹಾತಾಯಿಗೆ ಅದ್ ಹೇಗ್ ಗೊತ್ತಾಗ್ತಾ ಇತ್ತು ಅಂತ ಹೇಳಿದ್ರೆ, ಆ ಬ್ಲೂ ಮಧ್ಯೆಯಲ್ಲಿ ತರಡೈ ಅನ್ನೋದಿರುತ್ತೆ, ಅದನ್ನ ಅವರು ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಆ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಅವ್ರ ಜೀವನ ಎಲ್ಲ ಸುವ್ಯವಸ್ಥವಾಗಿ ಅವರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನೇ ಈಗ ಗಾಂಧಾರಿ ವಿದ್ಯೆ ಅಂತೇಳಿ ನಾವು ಕರೀತಾ ಇದ್ದೀವಿ. ಒಂದ್ ನಿಮಿಷ, ಈ ಕಾರ್ಡ್ ನ ಈಗ ನಾನು ಶಫಲ್ ಮಾಡ್ತೀನಿ. ಶಫಲ್ ಮಾಡ್ತಾ ಇರೋದು ನೀವು ನೋಡ್ಬೋದು, ಶಫಲ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಶಫಲ್ ಮಾಡಿರೋದು ಸಜ್ಜಿತ ಕೊಡೋಣ. ಹೀಗೆ ನೀವು ಹೇಳಿ ಹಾಗೆ ಕ್ಯಾಮ್ರಾ ತೋರಿಸಿ. Dog, fox, cow, potato, cauliflower, ball, octopus, grapes. ಸಚಿತಾ, ನೀವು ನನ್ನ ಕೈಯಲ್ಲಿ ಯಾವ ಕಲರ್ ಪೆನ್ ಇದೆ ಅಂತ ಹೇಳ್ತೀರಾ? ಇದು ನೋಡು. ಇದರಲ್ಲಿ ಯಾವ್ದು ಹೆಸರು ಇದೆ ಅಂತ ಹೇಳಬೇಕಾಗುತ್ತೆ? ನೀವು ನೋಡ್ಬೋದು ನನ್ನ ಹತ್ರ ಇರೋ ಪೆನ್ನ, ನಾನು ಸಂಚಿತಕ್ಕೆ ತೋರಿಸಿದೆ. ಈ ರೆಡ್ ಕಲರು ಬ್ಲ್ಯಾಕ್ ಬಾರ್ಡರ್ ಇರುವಂತ ಪೆನ್, ನಟರಾಜ ಕ್ಲಾಸಿಕ್ ಅಂತಾನು ಅವರು ಹೇಳಿದ್ದಾರೆ. ದೇವರೇ ನನ್ನ ಹತ್ರ ಈಗ ನಾನು ಸಂಚಿತಕ್ಕೆ ತೋರಿಸ್ತೀನಿ. ಇದೆಷ್ಟು ರೂಪಾಯಿ ನೋಟು ಅಂತ ಸಂಚಿತ ಹೇಳ್ತಾರೆ. ಈಗ ಸಂಚಿತ, ನನ್ನ ಬಲಗೈಯಲ್ಲಿ ನೋಟ್ ಇದೆ, 10 ರೂಪಾಯಿ ನೋಟು. ಈಗ ಇನ್ನೊಂದು ನೋಟ್ ತೋರಿಸ್ತಾ ಇದ್ದ, ನಾನು ತೋರಿಸಿರೋ ನೋಟ್ ಯಾವ್ದಿದೆ ಅಂತ ಅವ್ರು ಹೇಳ್ತಾ ಇದಾರ. ಅವ್ರು 20 ರೂಪಾಯಿ ನೋಟ್ ಅಂತ ಹೇಳಿದ್ದಾರೆ. ಪ್ರತಿಯೊಂದು ನೋಟಲ್ಲೂ ನಾವು ಸೀರೀಸ್ನ ನೋಡ್ಬೋದು. ಈ ನೋಟಲ್ಲಿರೋ ಸೀರೀಸ್ನ ಸಂಚಿತ ಕೇಳೋಣ. ನೋಡ್ಬಿಡಿ ಸೀರಿಯಸ್ ನೋಡಿ, ನೀವು ನೋಟಲ್ಲಿರೋ ಸೀರೀಸು ನೋಡಿ. ಸಂಚಿತ, ಈ 20 ರೂಪಾಯಿ ನೋಟಲ್ಲಿ ಸೀರೀಸ್ ಇದೆ, ನೋಟ್ ಸೀರೀಸ್. ಹಾಂ ಹೌದು. ಎಕ್ಸಾಕ್ಟ್ ಆಗಿ ಹೇಳ್ತಾ ಇದಾರೆ ಈ ನೋಟಲ್ಲಿರೋ ಸೀರೀಸ್ನ. ನಾವು ಕಣ್ಣಾರೆ ನೋಡಿದಾಗ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೋ ಅವ್ರು ಕವರ್ ಮಾಡ್ಕೊಂಡು ಹೇಳ್ತಾ ಇದಾರೆ. ಈಗ ನೆಕ್ಸ್ಟ್ ಇನ್ನೊಂದು ನೋಟ್ ತೋರಿಸ್ತಾ ಇದ್ದೀನಿ ನಾನು. ಇದು ದೊಡ್ಡ ನೋಟ್ ಅವ್ರು ತೋರಿಸ್ತಾರ. ಇದರಲ್ಲೂ ಸೀರೀಸ್ನ ನಾವು ಕೇಳೋಣ, ಮೇಲ್ಗಡೆ ಇರೋ ಸೀರೀಸ್ನ ಕೇಳೋಣ. ಇದು ಎಷ್ಟು ರೂಪಾಯಿ ನೋಟ್ನ ನಾನು ಬಲಗೈಯಲ್ಲಿ ಒಂದು ನೋಟ್ ಇಟ್ಕೊಂಡಿದ್ದೀನಿ. ಈ ನೋಟ್ ಎಷ್ಟು ರೂಪಾಯಿ ಅಂತ ಹೇಳ್ಬೋದಾ? ಕೇಳಿಸ್ಕೊಂಡ್ರಲ್ಲ. ಈಗ ಈ ನೋಟಲ್ಲಿ ಮೇಲ್ಭಾಗದಲ್ಲಿ ಒಂದು ಸೀರೀಸ್ ಇದೆ. ಈ ಸೀರೀಸ್ ಕೂಡ ಹಾಗೆ ಹೇಳ್ತಾ ಇದಾರೆ ಅವರು. ಈಗ ಒಂದೇ ಸಲ ನಾವು ಒಂದು ಎರಡು ನೋಟ್ ಇಟ್ಟು ತೋರಿಸೋಣ.
ಸಂಚಿತ ಇವಾಗ ನನ್ನ ಬಲಗೈಯಲ್ಲಿ ಎರಡು ನೋಟ್ ಇಟ್ಕೊಂಡಿದ್ದೀನಿ. ನೋಡ್ದ ಎಷ್ಟು ಮಿರಾಕಲ್ ನಡೀತಾ ಇದೆ ಅಂತ. ನಮಗೆ ನನ್ನ ಕಣ್ಮುಂದೆ ಕಾಣಿಸಿದಾಗ ಎದುರುಗಡೆ ಇರೋ ವಸ್ತುಗಳನ್ನ ನಮ್ಗೆ ಯಾವುದು ಅಂತ ತಿಳ್ಕೊಳ್ಳೋದೇ ಕಷ್ಟ ಆಗುತ್ತೆ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಳ್ತಾ ಇದ್ದಾರೆ ಈ ವಿದ್ಯೆ ಎಷ್ಟು ಚಮತ್ಕಾರಿ ಮಾಡ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವ. ಈಗ ಮೊಬೈಲಲ್ಲಿ ನಾನು 10 ಅಂಕಿಗಳ ನಂಬರ್ ನಾನು ಟೈಪ್ ಮಾಡಿದ್ದೀನಿ ಕ್ಯಾಲ್ಕುಲೇಟರಲ್ಲಿ. ಈ 10 ಅಂಕಿಗಳ ನಂಬರ್ ಸಂಚಿತ ಅಂತ ಕೇಳೋಣ. ಸಂಚಿತ, ನಿಮಗೆ 10 ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಸ್ ಹೇಳ್ಬೋದಾ ಯಾವುದು ಅಂತ? ಮಕ್ಕಳಿಗೆ ನಾವ್ ಹಿಂದೆ ನಿಂತ್ಕೊಂಡು ಒಂದ್ ಏನಾದ್ರೂ ನಮ್ಮಲ್ಲಿ ಇರೋಂತದ್ದು ಒಂದ್ ವಸ್ತು ಅವ್ರಿಗೆ ಗೊತ್ತಿರೋಗೆ ಅಂತಲ್ಲ, ನಿಮ್ಮಲ್ಲಿ ಏನಿರುತ್ತೆ ಆ ತರದ್ದು ಬಂದು ಕೊಟ್ಬಿಟ್ಟು ಹಿಂದೆಯಿಂದಾನೆ ಕೈ ಸ್ಮೆಲ್ ತೋರಿಸ್ಬಿಟ್ಟು ಹೋಗೋದು. ಅವರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಮಕ್ಕಳು ಹೋಗಿ ಕೊಡ್ತಾರೆ. ಅಂದ್ರೆ ಯಾರು ತಗೊಂಡ್ಬಂದು ಕೊಟ್ಟಿರ್ತಾರೋ ಆ ಸಂಚಿತ ಹೋಗಿ ಮತ್ತೆ ಅವ್ರಿಗೆ ಕೊಡ್ತಾರೆ. ಹೌದು. ಈಗ ಕೊಟ್ಟಿರೋರ್ದು ಸಂಚಿತ ಕೈದು ಸ್ಮೆಲ್ ನೋಡಿದ್ದಾರೆ. ಈಗ ಅವ್ರು ಕೊಟ್ಟಿರೋರು ಬಂದು ಒಂದ್ ಕಡೆ ನಿಂತ್ಕೊಂಡಿದ್ದಾರೆ. ಈಗ ಅವ್ರ ಒಂದ್ ಕಡೆ ನಿಂತಾಗಿದೆ. ಇವಾಗ ಸಂಚಿತ ಅವರು ಅವ್ರು ಎಲ್ಲಿದ್ದಾರೆ ಅಂತೇಳಿ ಹುಡುಕಿ ಅವ್ರಿಗೆ ಅವ್ರಿಗೆ ಕೊಡ್ತಾರೆ. ಅವ್ರ ಮುಂದೆ ಹುಡುಗರು ಕೂತಿದ್ರು ಸೈಡ್ ಬನ್ನಿ ಅಂತಾನು ಹೇಳ್ತಾ ಇರ್ತಾರೆ. ಅವರು ಎಕ್ಸಾಕ್ಟ್ ಅವ್ರು ಇರೋ ಜಾಗಕ್ಕೆ ಹೋಗ್ತಾ ಇದಾರೆ. ವೆರಿ ಗುಡ್. ಇದು ನೀವೆಲ್ಲ ಈಗಾಗಲೇ ಗಾಂಧಾರಿ ವಿದ್ಯೆ ಸಂಚಿತಳ ಆ ವಿದ್ಯೆಗಳನ್ನ ನೀವು ನೋಡಿದ್ರಿ. ದೇವ್ರೆ, ಈಗ ಗಾಂಧಾರಿ ವಿದ್ಯೆದಲ್ಲಿ 7 ದಿನಗಳ ಕಾಲ ತರಬೇತಿಯನ್ನು ಪಡೆದು ಆ ಗಾಂಧಾರಿ ವಿದ್ಯೆಯನ್ನು ಕಲಿತು ನಮ್ ಜೊತೆಗಿದ್ದಾರೆ ಸಂಚಿತ. ಸಂಚಿತ, ನೀವು ಎಷ್ಟು ದಿವಸ ಆಯ್ತು ಕ್ಲಾಸ್ ಬಂದು? 7 ಡೇಸ್ ಕಂಪ್ಲೀಟ್ ಮಾಡಿದಿರ. ಹೇಗಿತ್ತು ಕ್ಲಾಸಸ್ ಎಲ್ಲ? ಕ್ಲಾಸ್ ಸೇರಕ್ಕಿಂತ ಮುಂಚೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ ಸೇರಕ್ಕಿಂತ ಮುಂಚೆ? ಸೇರಕ್ಕಿಂತ ಮುಂಚೆ ಭಯ ಆಗ್ತಿತ್ತು ಹೇಗ್ ಮಾಡ್ತೀನಿ ಅಂತ. ಸೇರಾದ್ಮೇಲೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು ಏನ್ ಮಾಡೋದು ಅಂತ. ಸರ್ ಹೇಳ್ಕೊಟ್ರು, ಅದೆಲ್ಲ ಫಾಲೋ ಮಾಡಿದ್ದೆ. ಸೊ ಅದು ಆಮೇಲೆ ಗೊತ್ತಾಯ್ತು ಏನ್ ಮಾಡ್ಬೇಕು ಅಂತ. ಗಾಂಧಾರಿ ವಿದ್ಯೆ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ ಧೈರ್ಯ ಬಂದಿದ್ಯಾ? ಬಂದಿದೆ ಲಾಸ್ಟ್. ಇವಾಗ ಯಾರ ಹತ್ರ ಆದ್ರೂ ಮಾತಾಡ್ತೀಯ ನೀನು? ಏನಾದ್ರೂ ಫೇಸ್ ಮಾಡ್ತೀಯ?
ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಸಂಬಂಧಿಕರೊಂದಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.